ಬಿಜೆಪಿಗೆ ಜನಾರ್ದನ ರೆಡ್ಡಿ ಬೇಡವಾದರೂ ರೆಡ್ಡಿಗೆ ಬಿಜೆಪಿ ಬೇಕೇ ಬೇಕು, ಯಾರು ಹೀಗಂತ ಹೇಳಿದ್ದು ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಜನಾರ್ದನ ರೆಡ್ಡಿ ಬೇಡವಾದರೂ ರೆಡ್ಡಿಗೆ ಬಿಜೆಪಿ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಜನಾರ್ದನ ರೆಡ್ಡಿ ಬಿಜೆಪಿಯನ್ನ ತೊರೆಯೋದಿಲ್ಲ. ನಾನು ಬೇರೆಯಲ್ಲ, ಜನಾರ್ದನ ರೆಡ್ಡಿ ಬೇರೆಯಲ್ಲ, ಬಿಜೆಪಿ ಜೊತೆ ರೆಡ್ಡಿ ಅಭಿಮಾನಿಗಳು ಬೆಂಬಲಿಗರು ಕೂಡ ಇದ್ದಾರೆ. ಬಿಜೆಪಿ ಮುಖಂಡರೊಂದಿಗೆ ಚರ್ಚಿಸಿ ಎಲ್ಲವೂ ಸರಿಪಡಿಸ್ತೀನಿ ಅಂತ, ಅದರ ಜೊತೆಗೆ ಬಹಿರಂಗವಾಗಿ ನಾನು ಏನನ್ನೂ ಮಾತನಾಡೋದಿಲ್ಲ ಅಂತ ಬಳ್ಳಾರಿಯಲ್ಲಿ ಸಂಸದ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿಗೆ ಜನಾರ್ದನ ರೆಡ್ಡಿ ಬೇಡವಾದರೂ ಕೂಡ ಜನಾರ್ದನ ರೆಡ್ಡಿಗೆ ಬಿಜೆಪಿ ಬೇಕೇ ಬೇಕು, ಪಕ್ಷದ ಜೊತೆ ಎಲ್ಲಾ ನಾಯಕರು ಇದ್ದಾರೆ, ಜೊತೆಗೆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಎಲ್ಲಾ ಮುಖಂಡರ ಜೊತೆ ನಾನು ಮಾತನಾಡಿ ಸರಿಪಡಿಸ್ತೀನಿ ಅಂತ ಸಂಸದ ಶ್ರೀರಾಮುಲು ಇವಾಗ ಭರವಸೆ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಅಭಿಮಾನಿ, ಭಾರತೀಯ ಜನತಾ ಪಾರ್ಟಿ ಮೇಲೆ ಮುಂಚೆಯಿಂದ ಕೂಡ ಗೌರವ. ನಾವು ಯಾವತ್ತು ಜನಾರ್ದನ ರೆಡ್ಡಿ ಅಲ್ಲಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಇದ್ದಂಥ ಸ್ನೇಹಿತರು ಅವ್ರು ಬೇಕಾದಂತಹ ಹಿಂಬಾಲಕರೆಲ್ಲರೂ ಇದ್ದೇ ಇರ್ತಾರೆ, ಅದರ ಇಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾತಾಡೋದಾಗ್ಲಿ ಡಿಬೇಟ್ ಮಾಡೋದಾಗ್ಲಿ ಯಾವ್ದು ಕೂಡ ಬಹಿರಂಗವಾಗಿ ಆಗಬಾರ್ದು. ಅದೇನಿದೆ ಆಂತರಿಕವಾಗಿ ನಾವು ಮಾತಾಡ್ತೀನಿ, ನಮ್ಮ ಹಿರಿಯರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಇದ್ರ ಬಗ್ಗೆ ಮಾತಾಡಲಿದ್ರೇ ಬಹಳ ಸೂಕ್ತ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಅವರಿಂದ. ವೀರೇಶ್, ಹಿರಿಯರ ಜೊತೆ ನಾನು ಮಾತನಾಡ್ತೀನಿ, ಎಲ್ಲ ಸರಿಪಡಿಸ್ತೀನಿ ಅಂತ ಶ್ರೀರಾಮುಲು ಭರವಸೆ ಕೊಟ್ಟಿದ್ದಾರೆ, ಆದರೆ ಅಮಿತ್ ಶಾ ನಮಗೂ ಪಕ್ಷಕ್ಕೂ ಜನಾರ್ದನ ರೆಡ್ಡಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗಾಗಲೇ ಹೇಳಾಗಿದೆ, ಆದರೂ ಕೂಡ ಮನವೊಲಿಸ್ತೀನಿ ಅಂತಂದ್ರೆ ಸಾಧ್ಯತೆ ಇದೆಯಾ ಇದರದು? ಖಂಡಿತವಾಗಿಯೂ ಅರವಿಂದ್, ಶ್ರೀರಾಮುಲು ಅವರು ನಿನ್ನೆ ಅಮಿತ್ ಶಾ ಅವರ ಹೇಳಿಕೆಗೆ ಸಮಾಧಾನಕರ ರೀತಿಯ ಬಹುಮಾನಗಳನ್ನು ಯಾವ ರೀತಿಯಾಗಿ ಕೊಡ್ತೀವಿ ಆ ರೀತಿಯಾಗಿ ಸಮಾಧಾನದ ಮಾತುಗಳನ್ನ ಮಾಧ್ಯಮದವರಿಗೆ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ವಿರುದ್ಧವಾಗಿಯೂ ಮಾತಾಡ್ತಿಲ್ಲ, ಇನ್ನೊಂದ್ ಕಡೆ ರೆಡ್ಡಿ ಅವರ ವಿರುದ್ಧವಾಗಿಯೂ ಮಾತಾಡ್ತಿಲ್ಲ, ಅಂದ್ರೆ ಇಬ್ಬರನ್ನು ಸಹ ಬ್ಯಾಲೆನ್ಸ್ ಮಾಡಿ ಮಾತನಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಜನಾರ್ದನ್ ರೆಡ್ಡಿಗೆ ಅವ್ರದೇ ಆದಂತ ಅಭಿಮಾನಿಗಳಿದ್ದಾರೆ, ಬೆಂಬಲಿಗರಿದ್ದಾರೆ. ಈ ಹಿನ್ನೆಲೆಯಲ್ಲೇ ಶ್ರೀರಾಮುಲು ಸಮಾಧಾನದ ಮಾತುಗಳನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಾನು ಅಮಿತ್ ಶಾ ಅವರು ತೀರ್ಮಾನವನ್ನು ಕೈಗೊಂಡಿರ್ಬಹುದು, ಆದ್ರೆ ಯಡಿಯೂರಪ್ಪ ಮತ್ತು ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರುಗಳಿಗೆ ಜನಾರ್ದನ್ ರೆಡ್ಡಿಯ ಶಕ್ತಿ ಮತ್ತು ಅವರ ಪಕ್ಷ ನಿಷ್ಠೆಯನ್ನು ನಾನು ತಿಳಿ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಶ್ರೀರಾಮುಲು ಅವರು ಹೇಳ್ತಾ ಇರೋದನ್ನ ನೋಡಿದ್ರೆ ಖಂಡಿತವಾಗಿಯೂ ಎಲ್ಲವನ್ನು ಸಹ ಸಮಾಧಾನ ಪಡಿಸುವಂತ ಪ್ರಯತ್ನಗಳನ್ನ ಒಂದ್ ಕಡೆ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಜನಾರ್ದನ್ ರೆಡ್ಡಿ ವಿಚಾರವನ್ನ ಬಹಿರಂಗವಾಗಿ ಡಿಬೇಟ್ ಮಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಶ್ರೀರಾಮುಲು ಒಪ್ಕೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಬಹಿರಂಗವಾಗಿ ತರದೇನೆ ಒಳಗಿನ ಬಿಜೆಪಿಯ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಜನಾರ್ದನ್ ರೆಡ್ಡಿಯನ್ನ ಯಾವ ಮಟ್ಟಕ್ಕೆ ಬಳಸ್ಕೋಬಹುದು ಅನ್ನೋದ್ರ ನಿಟ್ಟಿನಲ್ಲಿ ಶ್ರೀರಾಮುಲು ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅರವಿಂದ್. ಅಂದ್ರೆ ಪಕ್ಷದ ಮುಖಂಡರ ಉದ್ದೇಶನೂ ಕೂಡ ಅದೇ ಇದೆಯಾ ಅಂತ, ನೇರವಾಗಿ ಪಕ್ಷದ ಮುಖವಾಣಿಗೆ ತಂದು ಜನಾರ್ದನ್ ರೆಡ್ಡಿ ಅವ್ರನ್ನ ಟಿಕೆಟ್ ಕೊಟ್ಟು ನಿಲ್ಸೋದಕ್ಕಿಂತ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಏನ್ ಬೇಕೋ ಅದನ್ನ ಮಾಡುವಂತ ಇಂಡೈರೆಕ್ಟ್ ಆಗಿ ಏನಾದ್ರು ಸೂಚನೆ ಕೊಡೋ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ಅರವಿಂದ್, ಜನಾರ್ದನ್ ರೆಡ್ಡಿಗೆ ಟಿಕೆಟ್ ಕೊಡೋ ವಿಚಾರ ಬೇರೆ ವಿಚಾರ, ಆದ್ರೆ ಜನಾರ್ದನ್ ರೆಡ್ಡಿಯನ್ನ ಸಕ್ರಿಯ ರಾಜಕಾರಣಕ್ಕೆ ಅಂದ್ರೆ ಬಿಜೆಪಿಯ ಪರವಾಗಿ ಬಹಿರಂಗ ಪ್ರಚಾರ ಮಾಡೋದಾಗ್ಲಿ ಮತ್ತು ಸಭೆಗಳನ್ನ ಮಾಡೋದ್ರಲ್ಲಿ ಅದರಿಂದ ದೂರವಾಗಿ ಇಟ್ಟೇನೆ ಅವರನ್ನ ಇಂಡೈರೆಕ್ಟ್ ಆಗಿ ಅಂದ್ರೆ ಕತ್ತಲ ರಾತ್ರಿಯ ರಾಜಕಾರಣವನ್ನ ಯಾವ ರೀತಿಯಾಗಿ ಮಾಡ್ತಾರೆ ಆ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿಯನ್ನ ಬಳಸ್ಕೊಳ್ಳಿಕ್ಕೆ ಶ್ರೀರಾಮುಲು ಅವರು ಎಲ್ಲ ರೀತಿಯಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಬಳ್ಳಾರಿಯಲ್ಲಿ ಬಿಜೆಪಿ ಬಹುದೊಡ್ಡ ಪ್ರಮಾಣದಲ್ಲಿ ವೀಕ್ ಆಗ್ತಾ ಇದೆ, ಬೇರೆ ಬೇರೆ ಎರಡ್ ಮೂರು ಕ್ಷೇತ್ರಗಳಲ್ಲಿ ಶಾಸಕರು ಏನಿದ್ರು ಅವರು ಕಾಂಗ್ರೆಸ್ಗೆ ಹೋದ ನಂತರ ಬಿಜೆಪಿಗೆಲ್ಲ ಒಂದ್ ಕಡೆ ಹೊಡೆತ ಆಗಿರುವುದಂತೂ ಸತ್ಯ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿಯ ಶಕ್ತಿಯನ್ನ ಕತ್ತಲ್ ರಾತ್ರಿಯ ರಾಜಕಾರಣದ ಮೂಲಕ, ಯಾಕಂದ್ರೆ ಅವರ ಬಳಿ ಇರತಕ್ಕಂತ ಐಡಿಯಾಗಳಿರ್ಬೋದು ಮತ್ತು ಹಣಬಲ ಇರ್ಬೋದು ಅದನ್ನೆಲ್ಲವನ್ನೂ ಸಹ ಬಳಸ್ಕೊಳ್ಳಿಕ್ಕೆ ಶ್ರೀರಾಮುಲು ಅವರು ಹಿರಿಯ ನಾಯಕರ ಮನವೊಲಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಅಂತ ಹೇಳ್ಬೋದು ಅರುಣ್. ಕೆಲವು ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾರೆ ವೀರೇಶ್, ಜನಾರ್ದನ್ ರೆಡ್ಡಿ ಅವರ ದುಡ್ಡು ಬಿಜೆಪಿಗೆ ಬೇಕು, ಆದ್ರೆ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬೇಡ ಅಂತ, ಅಂತ ಸ್ಥಿತಿ ಇದೆಯಾ ನಿಜಕ್ಕೂ? ಖಂಡಿತವಾಗಿಯೂ ಅರವಿಂದ್, ಯಾಕಂತಂದ್ರೆ ಜನಾರ್ದನ್ ರೆಡ್ಡಿಯ ಮಾಸ್ಟರ್ ಪ್ಲಾನೇ ಹಾಗೆ, ಜನಾರ್ದನ್ ರೆಡ್ಡಿ ದುಡ್ಡಿನ ವ್ಯವಹಾರವೇ ಆ ರೀತಿಯಾಗಿರುತ್ತೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲೇ
ಜನಾರ್ದನ್ ರೆಡ್ಡಿ ಸಕ್ರಿಯ ರಾಜಕಾರಣಕ್ಕೆ ಬಂದ್ರೆ ಕಾಂಗ್ರೆಸ್ ಗೆ ಬಹುದೊಡ್ಡ ಅಸ್ತ್ರವಾಗಿ ಪರಿಗಣಿಸುತ್ತೆ. ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕುಹಕವಾದ ಮಾತುಗಳನ್ನ ಆಡ್ತಾ ಇದ್ರೆ ಕಾಂಗ್ರೆಸ್ ಗೆ ಜನಾರ್ದನ್ ರೆಡ್ಡಿ ಬಹಿರಂಗವಾಗಿ ರಾಜಕಾರಣವನ್ನ ಮಾಡ್ಲಿಕ್ಕೆ ನಿಂತ್ರೆ ಖಂಡಿತವಾಗಿಯೂ ಬಳ್ಳಾರಿಯಲ್ಲಿ ಬಹುದೊಡ್ಡ ಸ್ಪರ್ಧೆ ಮತ್ತು ಪೈಪೋಟಿ ಆಗೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರುಗಳು ಜನಾರ್ದನ್ ರೆಡ್ಡಿಯನ್ನ ಹಿತ್ತಲ ಬಾಗಲ ರಾಜಕಾರಣ ಮೂಲಕವನ್ನ ಅವ್ರನ್ನ ಕರೆತರುವಂತದ್ದು ಕತ್ತಲ ರಾತ್ರಿಯ ರಾಜಕಾರಣಕ್ಕೆ ಜನಾರ್ದನ್ ರೆಡ್ಡಿಯನ್ನ ಬಳಸಿಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಅಂತ ಹೇಳ್ಬೋದು. ವೀರೇಶ್ ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.